ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ, ಆ ನಿರ್ಧಾರವನ್ನು ಹಿಂತಕ್ಕೊಳ್ಬೇಕು ಅಂತೇಳಿ ರಾಜ್ಯ ವ್ಯಾಪ್ತಿನ ಹೋರಾಟವನ್ನು ಮಾಡಿದ್ದೇವೆ. ಬರುವ ಗುರುವಾರದಂದು ಇಡೀ ರಾಜ್ಯದಲ್ಲಿ ಇವತ್ತು ರಸ್ತಾ ರೋಕೋ ಚಳವಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆಂತೇಳಿದ್ರೆ ಬಂಡ ಸರ್ಕಾರ, ನಿನ್ನೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ಕಡೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಅವರ ಹುಳುಕನ್ನು ಮುಚ್ಚಾಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು ವರ್ಷದಲ್ಲಿ ಹಾಲಿನ ದರ ಜಾಸ್ತಿ ಮಾಡಿದ್ರಿ, ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ, ಅಬಕಾರಿ ಸುಂಕ ತೆರಿಗೆ ಜಾಸ್ತಿ ಮಾಡಿದ್ರಿ, ಯಾವುದನ್ನು ಬಿಟ್ಟಿದ್ದೀರಿ ನೀವು? ಇವತ್ತು ಸ್ಟ್ಯಾಂಪ್ ಡ್ಯೂಟಿ, ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ದೀರಿ, ಯಾವುದನ್ನು ಕೂಡ ಬಿಟ್ಟಿಲ್ಲ ನೀವು. ಹಾಗಾದ್ರೆ ಇಷ್ಟೆಲ್ಲ ಜಾಸ್ತಿ ಮಾಡಿ, ತೆರಿಗೆಗಳನ್ನು ಜಾಸ್ತಿ ಮಾಡಿ, ರಾಜ್ಯ ಸರ್ಕಾರದ ಆದಾಯವನ್ನು ವೃದ್ಧಿ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ಹಣ ಎಲ್ಲ? ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ನೂರಾರು ಕೋಟಿ ಇವತ್ತು ಆಂಧ್ರ ರಾಜ್ಯಕ್ಕೆ ಕಳಿಸ್ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾವುದೋ ಬೇನಾಮಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ವಿಡ್ರಾ ಮಾಡಿದ್ದಿರಲ್ಲ, ತಾವೇ ಹಣಕಾಸಿನ ಸಚಿವರಿದ್ದೀರಿ. ಇವತ್ತು ತಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಳಿದಿದೆ ಅಂತಕ್ಕಂಥ ಪ್ರಶ್ನೆ ಅವ್ರಿಗವ್ರು ಮಾಡ್ಕೋಬೇಕಾಗಿದೆ. ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು, ನಾವು ಹೋರಾಟ ಮಾಡಿದ್ರೆ ಭ್ರಷ್ಟಾಚಾರ ಬಗ್ಗೆ ನಮ್ಮ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ನೀವೇನು ಕಡಿತಾ ಇದ್ದೀರಿ ರಾಜ್ಯದಲ್ಲಿ? ಹಾಗಾದರೆ ಇದನ್ನು ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹವನ್ನು ಮಾಡ್ತೇನೆ, ಪೆಟ್ರೋಲ್ ಮತ್ತು ಡೀಸೆಲಿನ ಏನು ತೆರಿಗೆ ಹೆಚ್ಚು ಮಾಡಿದ್ದೀರಿ, ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು, ಬರಗಾಲದಿಂದ ಈಗಿನ್ನೂ ಹೊರಗೆ ಬರ್ತಾ ಇದ್ದಾರೆ, ಏನೋ ಮಳೆ ಕಾಣ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಮಾಡಿದ್ರ ಮುಖೇನ ಇವತ್ತು ರೈತರು ಟ್ರ್ಯಾಕ್ಟರ್ ಉಪಯೋಗಿಸ್ತಾರೆ, ಟಿಲ್ಲರ್ ಉಪಯೋಗಿಸ್ತಾರೆ, ಇವತ್ತು ಅವ್ರ ಪಂಪ್ಸೆಟ್ಗಳು ಉಪಯೋಗಿಸ್ಕೊಳ್ತಾರೆ, ಡೀಸೆಲ್ ಬೇಕಾಗ್ತದೆ. ಮೂರುವರೆ ರೂಪಾಯಿ ನೀವು ಜಾಸ್ತಿ ಮಾಡಿದರೆ ಹೊರೆ ಆಗ ರೈತರ ಮೇಲೆ ಬೀಳೋದಿಲ್ವ? ಹಾಗಾದರೆ ನೀವು ಹಣ ತೆರಿಗೆ ಜಾಸ್ತಿ ಮಾಡಿರ್ತಕ್ಕ ಜನಸಾಮಾನ್ಯರಿಗೆ ಹೊರೆ ಆಗೋದಿಲ್ವ? ಹಾಗಾದರೆ ಒಬ್ಬರು ಸಚಿವರು ಹೇಳ್ತಾರೆ ಇವತ್ತು ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ಲ, ಬಸ್ಸಿನ ಇವತ್ತು ಅದನ್ನು ಕೂಡ ಜಾಸ್ತಿ ಮಾಡ್ತಾರೆ. ಏನು ಮಾಡಕ್ಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ? ಹಾಗಾದರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ, ಕಳೆದ ಒಂದು ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಾಜ್ಯದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ, ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತೇಳಿ. ನಿಮ್ಮ ಆದಾಯವನ್ನು ಏನು ಮಾಡ್ತಾ ಇದ್ದೀರಿ ಹಾಗಾದರೆ? ನಮ್ಮ BJP ಸರ್ಕಾರ ಅಧಿಕಾರದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು ನಮ್ಮ ರಾಜ್ಯದಲ್ಲಿ ಇವತ್ತು. ಆದರೆ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ? ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದೀರಿ, ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ತಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತು ನಾವು BJP ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಇದು ಸರಿಯಲ್ಲ. ಹಾಗಾಗಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ರೈತರಿಗೆ ಬರೆ ಆಗ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥ ತಮ್ಮ ತೀರ್ಮಾನ ಏನು ಮಾಡಿದ್ದೀರಿ, ನಿರ್ಧಾರ ಏನು ಮಾಡಿದ್ದೀರಿ, ಇದರಿಂದ ಹಿಂದೆ ಸರಿಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಪಕ್ಷ ಇರ್ಬೋದು, ಮುಂದಿನ ನಾನು ನಿನ್ನೆ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಮಾತನಾಡಿದ್ದೇನೆ. ಬರುವ ಗುರುವಾರ ನಾವೆಲ್ಲರೂ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ. ಯಾಕೆಂದರೆ ಜನಸಾಮಾನ್ಯರ ಮೇಲೆ ಏನು ಹೊರೆಯನ್ನು ಹಾಕಿದ್ದಾರೆ ಖಂಡಿತ ಇದು ಅಕ್ಷಮ್ಯ ಅಪರಾಧ. ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ತಮ್ಮ ನಿರ್ಧಾರದ ಹಿಂಸರಿಬೇಕು ಅನ್ನೋ ಆಗ್ರಹ ನಾನು ಮಾಡ್ತಾ ಇದ್ದೇನೆ. ನೋಡಿ, ಒಂದು ಕಡೆ ಗ್ಯಾರಂಟಿ, ನೀವೇ ಭರವಸೆ ಕೊಟ್ಟಂತೆ ತಮ್ಮ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದು SC PTSP ಹಣವನ್ನು ನೀವು ವರ್ಗಾವಣೆ ಮಾಡಿಕೊಂಡ್ರಿ, ಜೊತೆಯಲ್ಲಿ ಇವತ್ತು ಭ್ರಷ್ಟಾಚಾರ,
ಇವತ್ತು ವಾಲ್ಮೀಕಿ ನಿಗಮದ ಏನು ಹೇಳಿದ್ದಾನೆ ಭ್ರಷ್ಟಾಚಾರ ಎಲ್ಲಿಂದ ಬಂದು ದುಡ್ಡಾಗಿದ್ರೆ, ಇದಕ್ಕೂ ಕೇಂದ್ರ ಸರ್ಕಾರ ದುಡ್ಡು ಪೋಲ್ ಮಾಡಿದ್ದಾರೆ. ಹಾಗಾದ್ರೆ ಒಂದು ಕಡೆ ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಾ ಇದೆ ಸರ್ಕಾರದಲ್ಲಿ, ಮತ್ತೊಂದು ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರು ಸಹ ಇವತ್ತು ಹಣಕಾಸಿನ ಇವತ್ತು ಸಂಗ್ರಹದಲ್ಲೂ ಕೂಡ ಇವತ್ತು ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಡವುತ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಎಡುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಇದನ್ನು ಎಚ್ಚೆತ್ಕೊಂಡು ಇವತ್ತು ರಾಜ್ಯ ಜನಸಾಮಾನ್ಯರ ಮೇಲೆ ಏನು ಹೊರೆ ಹಾಕಕ್ಕೆ ಹೊರಟಿದ್ದೀರಿ, ಇದನ್ನ ಈ ಒಂದು ಕೆಟ್ಟ ನಿರ್ಧಾರದಿಂದ ಹಿಂಸರಿಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಬೇರೆ ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕಿಂತ ತೆರಿಗೆ ಜಾಸ್ತಿ ಇದೆ ಅನ್ನುವ ಉದಾಹರಣೆ ಇಟ್ಕೊಂಡು ಇಂಥ ಸಂದರ್ಭದಲ್ಲೂ ಕೂಡ ರೈತರ ಮೇಲೆ ಹೊರೆ ಆಗ್ತಕ್ಕಂಥ ಸರಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಆಗಿದ್ರೆ. ಇವತ್ತು ಜನ ಸಂಕಷ್ಟದಲ್ಲಿದ್ದಾಗ ಬೇರೆ ರಾಜ್ಯದಲ್ಲಿ ನಮಗಿಂತ ತೆರಿಗೆ ಜಾಸ್ತಿ ಇದೆ ಅಂತೇಳಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಆಗಾದ್ರೆ? ಈ ರೀತಿ ಉಡಾಫೆ ಉತ್ತರನ ಕೊಡೋದ್ರ ಬದಲು ಹಿಂದೆ BJP ಸರ್ಕಾರ ಇದ್ದಾಗಲೂ ಸಹ ಜಾಸ್ತಿ ಆದಾಗ 7 ರೂಪಾಯಿ ಕಡಿಮೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ. ಆದರೆ ಒಂದು ನಾವು ಪತ್ರಕರ್ತರು ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವ್ರು ಏನೇ ತೆರಿಗೆ ಜಾಸ್ತಿ ಮಾಡಿಕೊಂಡು ಎಲ್ಲಿ ಹೋಗ್ತಾ ಇದೆ ದುಡ್ಡು? ಇದು ಅಭಿವೃದ್ಧಿ ಅಂತೂ ಮಾಡ್ತಾ ಇಲ್ಲ. ಇವರ ಶಾಸಕರಾಗಿರ್ತಕ್ಕಂಥ ನಾಡಗೌಡರು ಹೇಳಿದ್ದಾರೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ನಾನು ಶಾಸಕ ಆಗೂ ಕೂಡ ಮುಂದುವರಿಯೋ ಸ್ಥಿತಿಯಲ್ಲಿಲ್ಲ, ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ತಾನೆ ಅಂತೇಳಿ ನಿಮ್ಮ ಶಾಸಕರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಶಾಸಕರು. ಮತ್ತೊಂದು ಕಡೆ ನಿಮ್ಮ ಶಾಸಕರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು, ಲೋಕಸಭಾ ಚುನಾವಣೆ ನಮಗೆ ಹಿನ್ನಡೆ ಆದರೆ ಗ್ಯಾರಂಟಿನೇ ನಿಲ್ಲಿಸಬೇಕು ಅಂತೇಳಿ ಅವರ ಸಚಿವರು ಶಾಸಕರು ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ ಮಾತನ್ನು. ಆದರೆ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳ್ದೇನೆ, ಇದು ರಾಜ್ಯದ ಜನರ ಮೇಲೆ ಬರೆ ಆಗ್ತಕ್ಕಂಥದ್ದು, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ದಿನದಾದ ಹಿಂಸರಿಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಶಾಸಕರು ಮೊದಲೆಲ್ಲ 1 ರೂಪಾಯಿ ಕೂಡ ನಮಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಆದ್ರೆ ಈ ಒಂದು ವಿಚಾರವನ್ನ ಕರೆಕ್ಟ್ ಆಗಿ ಜನರು ಮುಂದಿಡ್ಲಿಕ್ಕೆ BJP ದೇಶದಲ್ಲಿ ನೋಡ್ರಿ ಎಲ್ಲವೂ ಕೂಡ ಮಾಡ್ತಾ ಇದ್ದೇವೆ. ನಾವು ರಾಜ್ಯ ಈಗ ಪೆಟ್ರೋಲ್ ಡೀಸೆಲ್ ಬಗ್ಗೆ ಇದು ಪ್ರತಿಭಟನೆ ನಿನ್ನೆನೂ ಮಾಡಿದ್ದೆವು, ಗುರುವಾರನೂ ಕೂಡ ಮಾಡ್ತಾ ಇದ್ದೇವೆ. ಮುಂದಿನ ಅಧಿವೇಶನದಲ್ಲಿ ಈ ಸರ್ಕಾರದಿಂದ ಯಾವ ರೀತಿ ಅಭಿವೃದ್ಧಿ ಕುಂಠಿತ ಆಗಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವ ರೀತಿ ಶಾಸಕರ ಅನ್ಯಾಯ ಆಗ್ತಾ ಇದೆ, ಎಲ್ಲವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡ್ತಾರೆ. ಇದೊಂದೇ ಅಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಬಹಳ ಯಾವ ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಬಹಳ ಹಗುರವಾಗಿ ತೆಗೆದುಕೊಳ್ತಾ ಇದೆ. ನಮ್ಮ ಶಾಸಕರು ನಮ್ಮ ಕೇಂದ್ರ ಸಚಿವರು ಕೂಡ ಮೊನ್ನೆ ಭೇಟಿಯನ್ನು ಮಾಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತಮ್ಮ ಗ್ಯಾರಂಟಿಗೆ ಹಣ ಒದಗಿಸೋಕ್ಕೆ ಸಾಧ್ಯ ಇದ್ದಾನೆ ಅದರಲ್ಲೇ ಮುಳುಗೋಗಿದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿನೂ ಇಲ್ಲ, ಈ ವಿಚಾರಗಳಲ್ಲೂ ಕೂಡ ಗಂಭೀರವಾಗಿ ತೆಗೆದುಕೊಳ್ತಾರೆ. ನೋಡಿ, ಇಂಥ ಒಂದು ಸಮಾಜದಲ್ಲಿ ಈ ರೀತಿ ಘಟನೆಗಳನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕೃತ್ಯ ಎಸಗಿರ್ತಕ್ಕಂಥವ್ರು ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಪೊಲೀಸರು ಬಿಗಿಯಾಗಿ ತನಿಖೆ ಮಾಡಬೇಕು, ಯಾವುದೇ ಒಂದು ಒತ್ತಡಕ್ಕೆ ಮಣಿಬಾರ್ದು, ಇಂಥ ಒಂದು ಘಟನೆ ಮತ್ತೆ ಮರು ಕಳಿಸ್ಬಾರ್ದು. ಹಾಗಾಗಿ ಯಾರೋ ಎಷ್ಟೇ ಪ್ರಭಾವಗಳಿದ್ದರೂ ಕೂಡ ತನಿಖೆ ಬಿಗಿಯಾಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಕೂಡ, ನಮ್ಮ ಪಕ್ಷದ ಒತ್ತಾಯನೂ ಕೂಡ ಇರ್ತಕ್ಕಂಥದ್ದು. ಇವತ್ತು ನಾನು ಕೂಡ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಪ್ರಯತ್ನವನ್ನು ಮಾಡ್ತೇನೆ.